ತುಂಬ ಜನಕ್ಕೆ ಹಾರ್ಟ್ ಹೀಟಿಂದ ಮೆಂಟಲ್ ರೆಸ್ಟ್ಲೆಸ್ನೆಸ್ ಆಗ್ತಾ ಇರುತ್ತೆ. ಒಂಥರ ಪ್ಯಾನಿಕ್ ಬಿಹೇವಿಯರ್ಸ್ ಇರ್ತವೆ, ಅಂದರೆ ಒಡಿಯೋದು, ಕಿರ್ಚೋದು, ಆ ಥರ ಮಾಡ್ತಿರ್ತಾರೆ ಹಾರ್ಟ್ ಏಟ್ ಇರೋರು. ಯಾವಾಗ ಕೇಟನ್ನು ಪ್ರೆಸ್ ಮಾಡ್ತಿರೋ ಇದು ಲಿವರ್ ಆ್ಯಂಡ್ ಹಾರ್ಟನ್ನು ಕೋಲ್ಡ್ ಮಾಡುತ್ತೆ. ಇಟ್ಸ್ ಎ ಮಲ್ಟಿಪಲ್ ಬೆನಿಫಿಟ್ಸ್ ಆರ್ ಮಲ್ಟಿಪಲ್ ಎಫೆಕ್ಟ್ಸ್. ಕೇಟನ್ ಯಾವಾಗ ಯಾವಾಗ ಪ್ರೆಸ್ ಮಾಡ್ತಿರೋ ಬ್ಲ್ಯಾಡರು, ರೀಪ್ರೊಡಕ್ಟಿವ್ ಮತ್ತು ಹಾರ್ಟ್ ಮೂರು ಕೋಲ್ಡ್ ಆಗ್ತವೆ. ಯಾವಾಗ ಕೇತ್ರಿ ಪ್ರೆಸ್ ಮಾಡ್ತಿರೋ ಕಿಡ್ನಿ ಜೊತೆಗೆ ಸ್ಟಮಕ್ಕು ಈಟ್ ಆಗುತ್ತೆ. ಪೇಷಂಟ್ ಸಿಂಪ್ಟಮ್ಸ್ ನೋಡಿಕೊಂಡು, ಅವ್ರದ್ದು ಪಲ್ಸ್ ನೋಡಿಕೊಂಡು, ಟಂಗ್ ನೋಡಿಕೊಂಡು, ದೆನ್ ಯು ಕ್ಯಾನ್ ಡಿಸೈಡ್. ಟಂಗ್ ತುಂಬ ರೆಡ್ ಇತ್ತು, ಕ್ರ್ಯಾಕ್ ಇತ್ತು ಅಂದರೆ ಕೇಟನ್ ಪ್ರೆಸ್ ಮಾಡ್ಬೋದು. ಇಲ್ಲ ಟಂಗ್ ತುಂಬ ಪೇಲ್ ಇತ್ತು, ವೈಟ್ ಕೋಟ್ ಇತ್ತು, ತುಂಬ ವೆಟ್ ಇತ್ತು ಅಂತಂದರೆ ಕೇತ್ರಿ ಪ್ರೆಸ್ ಮಾಡ್ಬೋದು. ಜಸ್ಟ್ ಪ್ರೆಷರ್ ಅಲ್ಲೇ ವಿತ್ ಇನ್ 3 ಡೇಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್. ಇವತ್ತೇನಾದ್ರು ಕೇಟನ್ ಪ್ರೆಸ್ ಮಾಡಿದ್ರೆ ಅಂದರೆ ವಿತ್ ಇನ್ 3 ಡೇಸಲ್ಲಿ ಆ ಕೋಲ್ಡ್ನೆಸ್ ಸಿಂಪ್ಟಮ್ಸ್ನ ಆಲ್ ಓವರ್ ಬಾಡಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ನಿಮ್ಮ ತುಂಬ ಹೀಟ್ ಇತ್ತು, ಬಾಡಿನಲ್ಲಿ ಇನ್ನೂ ತುಂಬ ಡೌನ್ ಇತ್ತು ಅಂದರೆ ದೆನ್ ಇಟ್ ಮೇ ಬಿ ರಿಕ್ವೈರ್ಡ್ ಅನದರ್ ಟೈಮ್ ಆಫ್ಟರ್ 3 ಡೇಸ್ ಇನ್ನೊಂದು ಸರಿ ಕೇಟನ್ ಪ್ರೆಸ್ ಮಾಡೋಕ್ಕೆ ಬರ್ಬೋದು. ಕೇಟನ್ನು 2 ಸತಿ 3 ಸತಿನೂ ಪ್ರೆಸ್ ಮಾಡ್ತೀವಿ. ಯಾವಾಗ ಅಂದರೆ ನಿಮ್ಮ ಬಾಡಿನಲ್ಲಿ ಫ್ಲೂಯಿಡ್ಸ್ ತುಂಬ ಡೌನ್ ಇದ್ದಾಗ, ಇನ್ಡಿಫಿಷಿಯನ್ಸಿ ಇದ್ದಾಗ. ಅದೇ ಥರ ಕೇತ್ರಿನೂ ಅಷ್ಟೆ, ಎಸ್ಪೆಷಲಿ ಮಕ್ಕಳಲ್ಲಿ ತುಂಬ ಕೋಲ್ಡ್ ಅಟ್ಯಾಕ್ ಆಗ್ತಿರುತ್ತೆ, ಫ್ಲೆಮ್ ಅಕ್ಯುಮುಲೇಷನ್ ಆಗ್ತಿರುತ್ತೆ, ಸ್ಟಮಕ್ ತುಂಬ ವೀಕ್ ಇರುತ್ತೆ. ಎವ್ರಿ 4-5 ಡೇಸ್ ಒಂದು ಸತಿ ನೀವು ಕೇತ್ರಿನ ಏನಾದ್ರು ಒಂದು 3-4 ಟೈಮ್ಸ್ ಪ್ರೆಸ್ ಮಾಡಿರಿ ಅಂದರೆ ಅವ್ರ ಜಠರಾಗ್ನಿ ಸ್ಟ್ರಾಂಗ್ ಆಗಿಬಿಟ್ಟು ಮೂಗು ಕಟ್ಟೋದು, ನೋಸ್ ಬ್ಲಾಕು, ಕಫ ಅಕ್ಯುಮುಲೇಷನ್ನು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಎರಡು ಕೌಂಟರ್ ಪಾಯಿಂಟ್ ಯೂಸ್ ಮಾಡಿ. ಸೊ ಡೆಫಿನೆಟ್ ಆಗಿ ಸುಮಾರು ಫಿಸಿಯೋಲಾಜಿಕಲ್ ದೈಹಿಕ ಪ್ರಾಬ್ಲಮ್ಸು ಮತ್ತು ಮಾನಸಿಕ ಪ್ರಾಬ್ಲಮ್ಸನ್ನು ನೀವು ಆಚೆ ತರ್ಬೋದು ಪೇಷಂಟನ್ನು. ಈವನ್ ಮಕ್ಕಳಲ್ಲಿನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲವರು ಹೈಟ್ ಬೆಳೀತೆ ಅಲ್ಲ ಅಂತ ಹೇಳ್ತಾರೆ. ಹೈಟ್ ಅಂದರೆ ಬೋನ್ ಬೆಳಿಬೇಕಲ್ವಾ? ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗಬೇಕಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಬೇಕು. ಅದೇ ಬೋನ್ ಬೆಳಿಬೇಕು ಅಂತಂದ್ರಗಿನಾಗಿ ಕಿಡ್ನಿ ಹೀಟ್ ಬೇಕು. ಸೊ ಯಾರಾದ್ರೂ ಮಕ್ಕಳು ಹೈಟ್ ಬೆಳಿಬೇಕು, ಅದು 15 ವರ್ಷದ ಒಳಗಡೆ ಇದ್ದಾರೆ ಅಂತಂದರೆ ಅವ್ರಿಗೆ ಕೇತ್ರಿ ಅಕ್ಯುಪ್ರೆಷರ್ ಪಾಯಿಂಟನ್ನು ಪ್ರೆಸ್ ಮಾಡೋದ್ರಿಂದ ಯು ಕ್ಯಾನ್ ಇನ್ಕ್ರೀಸ್ ದ ಹೈಟ್. ಅದೇ ಥರ ದೊಡ್ಡವ್ರು ಯಾರಾದರೂ 40+ ಬಂದುಬಿಟ್ಟು ಬೋನ್ ಡೆನ್ಸಿಟಿ ತುಂಬ ಕಡಿಮೆ ಇದೆ, ವಿಟಮಿನ್ ಡಿ ತುಂಬ ಕಡಿಮೆ ಇದೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ ಅಂತಂದರೆ ಅಂಥವ್ರಿಗೆ ಜಸ್ಟ್ ಕೇಟನ್ ಪ್ರೆಸ್ ಮಾಡೋದ್ರಿಂದನೇ ಯು ಕ್ಯಾನ್ ಅಕ್ಯುಮುಲೇಟ್ ಆ್ಯಂಡ್ ನೀವು ಆ ಬೋನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡ್ಬೋದು. ಸೊ ಈ ಥರ 16 ಬೆನಿಫಿಟ್ಸ್ ಇದೆ ಈ 2 ಪಾಯಿಂಟಿಂದ. ಡೈಜೆಷನ್ ಟಚ್ ಮಾಡ್ತೀರಾ, ಸರ್ಕ್ಯುಲೇಷನ್ ಟಚ್ ಮಾಡ್ತೀರಾ, ರೀಪ್ರೊಡಕ್ಷನ್ ಟೆಸ್ಟ್ ಮಾಡ್ತೀರಾ, ವಾಟರ್ ಮೆಟಬಾಲಿಸಮ್ ಟಚ್ ಮಾಡ್ತೀರಾ. ಸೊ ತಾಳ್ಮೆಯಿಂದ ನೀವು ಈಚ್ ಪೇಷಂಟನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ.